ಹಲೋ ಐ ಆಮ್ ಪ್ರೊಫೆಸರ್ ಆ್ಯಂಡ್ ಡಾಕ್ಟರ್ ಪರಂಪಳ್ಳಿ ಸುರೇಂದ್ರ ಸ್ಪೀಕಿಂಗ್ ಫ್ರಾಮ್ ಬೆಂಗಳೂರು ಈಗ ನಿಮಗೆ ಸಾಮಾನ್ಯವಾಗಿ ಐದನೇ ಮನೆ ಐದನೇ ಮನೆಯ ಬಗ್ಗೆ ತಿಳಿಸಲಿಕ್ಕಿದ್ದೇನೆ ಐದನೇ ಮನೆಯಲ್ಲಿ ಐದನೇ ಮನೆ ಯಾವುದಕ್ಕೆ ಕಾರಕತ್ವ ಐದನೇ ಮನೆ ಕುರ್ಚಿಗೆ ಕಾರಕತ್ವ ಅವಾರ್ಡ್ಸ್ ರಿವಾರ್ಡ್ಸಿಗೆ ಕಾರ್ಯಕರ್ತ ಕಾ ಕಾರಕತ್ವ ಆಯಿತಾ ಆಮೇಲೆ ಐದನೇ ಮನೆ ನಿಮಗೆ ಲವ್ ಆ್ಯಂಡ್ ರೊಮ್ಯಾನ್ಸ್ ಪ್ರೀತಿಗೆ ಕಾರಕತ್ವ ಐದನೇ ಮನೆ ಮಕ್ಕಳಿಗೂ ಕಾರ್ಯಕರ್ತ ಕಾ ಕಾರಕತ್ವ ಆಗ್ತದೆ ಮಕ್ಕಳಿಗೂ ಅದು ಅನ್ವಯ ಆಗ್ತದೆ ಆಯಿತಾ ಸೊ ಐದನೇ ಮನೆಯಲ್ಲಿ ಶುಭ ಗ್ರಹಗಳಿದ್ದಲ್ಲಿ ಶುಭ ಗ್ರಹಗಳಂದರೆ ಶುಕ್ರ ಗುರು ಚಂದ್ರ ಇದ್ದಲ್ಲಿ ನೀವು ಪೂರ್ವದಲ್ಲಿ ಪುಣ್ಯವನ್ನು ಮಾಡಿದ್ದೀರಿ ಅಂತ ಅರ್ಥ ಅದೇ ಅದೂ ಕೂಡ ಒಂದು ಶ್ರಾಪ ಯಾಕಂದರೆ ನೀವು ಈ ಜನ್ಮದಲ್ಲಿ ಕೂಡ ಒಳ್ಳೆಯ ಕೆಲಸವನ್ನು ಮಾಡಬೇಕಾಗ್ತದೆ ಅಪ್ಪಿತಪ್ಪಿ ಕೆಟ್ಟ ಕೆಲಸವನ್ನು ಮಾಡಿದಲ್ಲಿ ನಿಮಗೆ ಮುಂದಿನ ಜನ್ಮ ನಿಖರ ಒಂದು ವೇಳೆ ಪಂಚಮದಲ್ಲಿ ಕೆಟ್ಟ ಗ್ರಹಗಳು ಇದ್ದಲ್ಲಿ ಈಗ ಶನಿ ಇದ್ದಲ್ಲಿ ಶನಿಯಾರು ಶೂದ್ರ ಶನಿಯಾರು ಬಡವ ಶನಿಯಾರು ಮಂದಗ್ರಹ ಅಂದರೆ ಅಲ್ಲಿ ನೀವು ಕಠಿಣವಾದ ಪ್ರವೃತ್ತಿ ಕೆಲಸವನ್ನು ಮಾಡುವಂಥವರಾಗ್ತೀರ ಅಲ್ಲಿ ನೀವು ಪ್ರಮೋಷನ್ ಎಣಿಸಿ ಎಣಿಸಬಾರದು ಪ್ರಮೋಷನ್ ನಿಮಗೆ ದಕ್ಕದು ಸಾಮಾನ್ಯವಾಗಿ ಆಯಿತಾ ಸೊ ಅದೇ ಪಂಚಮ ಸ್ಥಾನದ ಅಧಿಪತಿಯು ಅಷ್ಟಮ ಸ್ಥಾನಕ್ಕೆ ಹೋದರೆ ನಿಮಗೆ ಡಿಮೋಷನ್ ಗ್ಯಾರಂಟಿ ಅದೇ ಪ್ರಮೋಷನ್ ಪಂಚಮ ಸ್ಥಾನಾಧಿಪತಿ ಹನ್ನೆರಡನೇ ಮನೆಗೆ ಹೋದರೆ ನಿಮಗೆ ಟ್ರಾನ್ಸ್ಫರ್ಸ್ ಕೂಡ ಗ್ಯಾರಂಟಿ ಅಂತ ತಿಳ್ಕೊಳ್ಳಿ ಪಂಚಮ ಅಧಿಪತಿ ಏನಾದರೂ ಸಪ್ತಮಸ್ಥಾನದೊಡನೆ ಸಂಬಂಧ ಹೊಂದಿದಲ್ಲಿ ನಿಮಗೆ ಲವ್ ಮ್ಯಾರೇಜ್ ಗ್ಯಾರಂಟಿ ಅಂತ ತಿಳ್ಕೊಳ್ಳಿ ಆಯಿತಾ ಸೋ ಆದ್ದರಿಂದ ನಿಮಗೇನಾಗ್ತದೆ ಈ ಸಪ್ ಪಂಚಮದಲ್ಲಿ ಶನಿ ಇದ್ದಲ್ಲಿ ಮಕ್ಕಳಾಗುವುದು ಕಷ್ಟ ಅಂತ ನಪುಂಸಕ ಗ್ರಹ ಯಾರೆಲ್ಲ ಇದ್ದರೆ ನಮ್ಮ ಮಕ್ಕಳಾಗುವುದು ಕಷ್ಟ ಪಂಚಮದಲ್ಲಿ ಗುರು ಇದ್ದರೆ ಮಕ್ಕಳಾಗುವುದಿಲ್ಲ ಪಂಚಮದಲ್ಲಿ ಕೇತು ಇದ್ದರೆ ಮಕ್ಕಳಾಗುವುದಿಲ್ಲ ಪಂಚಮದಲ್ಲಿ ಬುಧ ಇದ್ದರೂ ಮಕ್ಕಳಾಗಲು ಕಷ್ಟ ಪಂಚಮದಲ್ಲಿ ಶನಿ ಇದ್ದರೂ ಮಕ್ಕಳಾಗಲು ಕಷ್ಟ ಯಾಕಂದರೆ ಗುರು ಪಂಚಮ ಕಾರಕ ಕಾರಕೋ ಭಾವನಾ ಶಾಯ ಅಂತ ಹೇಳ್ತಾ ಇರ್ತೇವೆ ಅದರಿಂದ ಆಯಾ ಕಾರಕತ್ವಗಳು ಆಯಾ ಮನೆಯಲ್ಲಿದ್ದರೆ ಅದು ಬಹಳ ತೊಂದರೆ ಆಯಿತಾ ಹಾಗಾದರೆ ಪಂಚಮದಲ್ಲಿ ಶನಿ ಇದ್ದವರು ಏನು ಮಾಡ್ತಾರೆ ಟಾರ್ಗೆಟ್ ಏನು ಅಚೀವ್ ಮಾಡ್ತಾರೆ ಆದರೆ ಟಾರ್ಗೆಟ್ ಅಚೀವ್ ಮಾಡಿದರೆ ಅವರನ್ನು ಜಾಬಿನಿಂದ ಕೂಡ ಹಾಕ್ತಾರೆ ತಿಳ್ಕೊಳ್ಳಿ ಸೊ ಪಂಚಮದಲ್ಲಿ ಶನಿ ಇರುವವರು ಹಾಡು ಏನು ಹಿಮಾಲಯದ ತುತ್ತ ತುದಿಗೆ ಹಾಡು ಹೋದಂತೆ ಒಂದು ತುಂಡು ಹುಲ್ಲಿಗಾಗಿ ಆಯಿತಾ ಸೊ ಇವರು ಯಾವಾಗಲೂ ಪಂಚಮದಲ್ಲಿ ಹೆಣ್ಣಿದ್ದವರು ಏನು ಮಾಡ್ತಾರೆ ಅಂದರೆ ಅವರಿಗಿಂತ ದೊಡ್ಡ ಪ್ರಾಯದ ಹೆಣ್ಣು ಮಕ್ಕಳನ್ನು ಪಸಂದ್ ಮಾಡ್ತಾರೆ ಯಾಕಂದರೆ ಶನಿ ಮೂರನೇ ದೃಷ್ಟಿಯಿಂದ ಏಳನೇ ಮನೆಯನ್ನು ನೇರ ದೃಷ್ಟಿಯಿಂದ ಶನಿ ಏನು ನೋಡ್ತಾನೆ ನೇರ ದೃಷ್ಟಿಯಿಂದ ಅವರ ಎರಡು ಮತ್ತು ಹನ್ನೊಂದನೇ ಮನೆಯನ್ನು ನೋಡ್ತಾ ಇರ್ತಾನೆ ಓಕೆ ಈಗ ಮಕರ ಲಗ್ನಕ್ಕೆ ಪಂಚಮದಲ್ಲಿ ಶನಿ ಅಂದರೆ ವೃಷಭ ರಾಶಿ ಆಯಿತು ವೃಷಭ ರಾಶಿಯಿಂದ ಡೈರೆಕ್ಟು ವೃಶ್ಚಿಕವಾಯಿತು ವೃಶ್ಚಿಕ ಅಂದರೆ ಹನ್ನೊಂದನೇ ಮನೆ ಸೊ ಶನಿಯು ಪಂಚಮದಲ್ಲಿದ್ದರೆ ಭಾಳ ತೊಂದರೆ ಆಮೇಲೆ ಇನ್ನೇನು ಈ ಮಕರದಲ್ಲಿ ಶನಿ ಪಂಚಮ ಒಂದು ವೇಳೆ ಶನಿಯ ಮನೆಯಾದ ಮಕರ ಮತ್ತು ಕುಂಭ ಬಂದಲ್ಲಿ ಹಳೆ ಪಿಕ್ಚರನ್ನು ಪದೇ ಪದೇ ನೋಡ್ತಾ ಇರ್ತಾರೆ ಇದು ಒಂದು ಪಂಚಮದಲ್ಲಿರುವ ಶನಿಗೆ ಬರುವಂಥ ಒಂದು ಕಾಯಿಲೆ ಅಂತ ಹೇಳ್ಬೋದು ಯಾವತ್ತೂ ಅವರಿಗೆ ಪಂಚಮದಲ್ಲಿ ಶನಿ ಇದ್ದರೆ ರೆಸ್ಪೆಕ್ಟ್ ಸಿಗುವುದೇ ಇಲ್ಲ ಆಯಿತಾ ಸೊ ಪಂಚಮ ಸ್ಥಾನ ಸ್ಟಮಕ್ ಹೊಟ್ಟೆಗೂ ಕಾರಕ ಅಂತ ತಿಳ್ಕೊಳ್ಳಿ ಈಗ ಕಾಲಪುರುಷನ ರಾಶಿಯಾದ ಮೇಷದಿಂದ ಸ್ಥಾನ ಸಿಂಹವಾಗ್ತದೆ ಆದ್ದರಿಂದ ಪಂಚಮದಲ್ಲಿ ಒಂದು ವೇಳೆ ಸೂರ್ಯ ಮತ್ತು ಮಂಗಲಿದ್ದಲ್ಲಿ ಅವರಿಗೆ ಮೆಟಬಾಲಿಸಮ್ ಜಾಸ್ತಿ ಇರ್ತದೆ ಅಂದರೆ ಏನು ತಿಂದರೂ ಜೀರ್ಣವಾಗ್ತದೆ ಹಾವು ಹೈಸಾರು ತಿಂದರೂ ಕೂಡ ಪಚನವಾಗ್ತದೆ ಅದೇ ಪಂಚಮದಲ್ಲಿ ಶನಿ ಇದ್ದಲ್ಲಿ ಅವರು ಏನು ಮಾಡ್ತಾರೆ ತಿನ್ನುವುದೂ ನಿಧಾನ ಟೈಮಿಗೆ ಸರಿಯಾಗಿ ಬರುವುದಿಲ್ಲ ಕೆಲಸವೂ ನಿಧಾನ ಟೈಮಿಗೆ ಸರಿಯಾಗಿ ಬರುವುದಿಲ್ಲ ಯಾರನ್ನಾರು ಏರ್ಪೋರ್ಟಿಗೆ ಕರ್ಕೊಂಡೋಗಪ್ಪ ಅಂದರೂ ಕೂಡ ನಿಧಾನ ಆಯಿತಾ ಇದೆಲ್ಲೇ ಇರಲಿ ಆ ಶನಿ ಇದ್ದಲ್ಲಿ ಏನಾಗ್ತದೆ ಅಂದರೆ ಭಾಳ ನಿಧಾನವಾಗಿ ತಿಂದು ಜೀರ್ಣಿಸಿಕೊಳ್ಳುವರು ಆಯಿತಾ ಒಂದು ವೇಳೆ ಪಂಚಮಸ್ಥಾನದ ಪಂಚ ಐದನೇ ಮನೆಯು ಎಂಟನೇ ಮನೆಗೆ ಸಂಬಂಧವಿದ್ದಲ್ಲಿ ನಿಮಗೆ ಸಿಗುವಂಥ ಹೆಣ್ಣು ಪ್ರತೀಕಾರ ಭಾವನೆಯಿಂದ ಇರ್ತಾಳೆ ಅದೇ ಎಂಟನೇ ಮನೆಯ ದಶಾನಡಿತದಲ್ಲಿ ಬರುವ ಹೆಂಡತಿ ನಿಮಗೆ ದುಃಖವನ್ನೇ ಕೊಡ್ತಾಳೆ ಅಂತ ಹೇಳ್ಬೋದೇನೋ ಅದೇ ರಾಹು ಪಂಚಮದಲ್ಲಿದ್ದರೆ ನಿಮಗೆ ರಾಹು ಇಲ್ಲೂಷನ್ ಪ್ಲಾನೆಟ್ ಮೋಸ ಹೋಗೋದ್ರಲ್ಲಿ ನಿಸ್ಸಂದೇಹ ರಾಹು ಪಂಚಮದಲ್ಲಿದ್ದರೆ ಸರ್ಪಶ್ರಾಪ ಅಂತಲೂ ಹೇಳ್ತೇವೆ ಇನ್ನು ಪಂಚಮದಲ್ಲಿ ಯಾವ್ಯಾವ ಗ್ರಹಗಳಿದ್ದರೆ ಯಾವ್ಯಾವ ದೇವತೆಯನ್ನು ಪೂಜಿಸಬೇಕು ಅಂತ ಹೇಳ್ತಾರೆ ಪಂಚಮದಲ್ಲಿ ಶುಕ್ರ ಇದ್ದರೆ ದೇವಿ ಆರಾಧನೆ ನಿಮಗೆ ಯಾವುದೇ ದೇವಿ ಇರ್ಬೇಕು ಅದು ಸಂತೋಷಿ ಮಾ ಇರ್ಬೋದು ಕಾತ್ಯಾಯಿನಿ ಇರ್ಬೋದು ದುರ್ಗಾ ಮಾತೆ ಇರ್ಬೋದು ಯಾವುದೇ ಹೆಣ್ಣು ದೇವತೆಯನ್ನು ಪೂಜಿಸಬಹುದು ಅದೇ ಇದ್ದಲ್ಲಿ ಉಗ್ರ ದೇವತೆ ಆದ ಕಾಳಿಯನ್ನು ಇದ್ದಲ್ಲಿ ಭೈರವ ಭೈರವನನ್ನು ಪೂಜಿಸಬೇಕಾಗ್ತದೆ ಅದೇ ಇದ್ದಲ್ಲಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಅಮ್ಮನವರ ಕಾಟ ಅಂತೇಳಿ ಸೊ ಅಮ್ಮನವರನ್ನು ಚಿಕ್ಕಮ್ಮನ್ನ ದೇ ದುರ್ಗೆಯನ್ನು ಇಷ್ಟ ದೇವತೆಯನ್ನು ಪೂಜಿಸಿದರೂ ಒಳ್ಳೆಯದು ಇನ್ನು ಏನು ಇಲ್ಲಿ ದಕ್ಕೆ ಬೆಂಗಳೂರಿನಲ್ಲಿ ಅಥವಾ ಬೇರೆ ಕಡೆಯಲ್ಲಿ ಕುಜ ಅಂದರೆ ಯಾರು ಸ್ವಾಮೇಶ್ವರನ ಮಯ್ಯಪ್ಪ ಅಂತ ಹೇಳ್ತಾರೆ ಇಲ್ಲ ಸುಬ್ರಹ್ಮಣ್ಯ ಅಂತ ಹೇಳ್ತಾರೆ ಆಯಿತಾ ಅವರನ್ನು ನೀವು ಅದನ್ನು ಪೂಜೆ ಮಾಡಬೇಕಾಗ್ತದೆ ಅಂತ ಆಯಿತಾ ಕೇತು ಇದರಲ್ಲಿ ಕೇತು ಪಂಚಮದಲ್ಲಿದ್ದರೆ ಒಂದು ರೀತಿಯಲ್ಲಿ ದತ್ತಾತ್ರೆ ಅಥವಾ ಗಣೇಶನನ್ನು ಪೂಜಿಸಬೇಕು ಅಂತ ಹೇಳ್ತೇವೆ ಆಯಿತಾ ಸೊ ಇದೆಲ್ಲ ಒಂದು ನೀವು ತಿಳ್ಕೊಂಡು ಬೀರಬೇಕು ಆಯಿತಾ ಆಮೇಲೆ ಐದನೇ ಮನೆ ಅಧಿಪತಿ ಆರನೇ ಮನೆಗೆ ಹೋದರೆ ಜಗಳವಾಡ್ತಾಳೆ ಅಂತ ಅರ್ಥ ಆಯಿತಾ ಸೋ ಒಂದು ವೇಳೆ ಹನ್ನೆರಡನೇ ಮನೆ ಅಧಿಪತಿ ಐದನೇ ಮನೆಗೆ ಬಂದರೆ ಮದುವೆ ಆಯ್ಕಾರ ಮುಂಚೆನೇ ಅವಳು ಬಸ್ರಿಯಾಗಿರ್ತಾಳೆ ಅಂತ ಆಯಿತಾ ಸೊ ಇದನ್ನೆಲ್ಲ ಒಂದೊಂದು ಎಳೆಯಾಗಿ ನಿಮ್ಮ ನಿಮ್ಮ ಜಾತಕದಲ್ಲಿ ಯಾವ್ಯಾವ ರೀತಿಯಲ್ಲಿ ಇದೆ ಅಂಥೇಳಿ ನೋಡಿಕೊಂಡು ನೀವು ಇದು ಮಾಡಬೇಕು ಇನ್ನು ರಾಹು ಪಂಚಮದಲ್ಲಿ ಇದ್ದರೆ ಸಟ್ಟಾಬಾಜಿಗೆ ಬೆಸ್ಟು ರಾಹು ಆಯಿತಾ ಸೋ ಒಂದು ವೇಳೆ ಆರು ಎಂಟು ಹನ್ನೆರಡನೇ ಮನೆ ರಾಹು ಇದ್ದರಲ್ಲಿ ಸಟ್ಟಾಬಾಜಿ ಖರಾಬ್ ಅಂದ್ರೆ ಅವರು ಆಡಿದರೂ ಕೂಡ ಗೆಲ್ಲಲಾರು ರಾಹು ಹನ್ನೊಂದನೇ ಮನೆ ಭಾಳ ಒಳ್ಳೆಯದು ಗುರು ಹನ್ನೊಂದನೇ ಮನೆ ಭಾಳ ಒಳ್ಳೆಯದು ಅಂದರೆ ಭಾವವನ್ನು ನೋಡಿ ನೀವು ಮಾತನಾಡಬೇಕು ಈಗ ನಾನು ಬರೀ ಐದನೇ ಮನೆಯ ವಿಚಾರವಾಗಿ ಮಾತನಾಡಿದ್ದೇನೆ ಪಂಚಮಾಧಿಪತಿ ಈಗ ಈ ಮೇಲಿನ ಜಾತಕದಲ್ಲಿ ನೋಡಿದರೆ ನೋಡಿ ಪಂಚಮದಲ್ಲಿ ಬುಧ ಶುಕ್ರ ಇದ್ದಾರೆ ಶುಕ್ರ ಬುಧ ನೋಡಿ ಶುಕ್ರ ಬುಧ ಅದೇ ಭಾವಕುಂಡಲಿಯಲ್ಲಿ ಈ ಬುಧ ಇಲ್ಲಿಗೆ ಬರ್ತಾನೆ ಶನಿ ಸೂರ್ಯ ಬುಧ ಆದ್ದರಿಂದ ಅಲ್ಲಿ ಏನಾಗ್ತದೆ ಅಂದರೆ ಬುಧ ಸ್ನೇಹಿತರಾದ್ದರಿಂದ ಸ್ನೇಹಿತರ ಜೊತೆಗೂ ಇವರಿಗೆ ಆಗುವುದಿಲ್ಲ ಅಂತೇಳಿ ಹೇಳ್ಬೋದು ಆಯಿತಾ ಆದರೆ ಶುಕ್ರ ಗುರು ಶು ಶುಕ್ರ ಗುರು ಆಮ್ನೇಸ್ವಾಮಿನಿ ಅಂದರೆ ಪಂಚಮದಲ್ಲಿರಂದ ಇವರಿಗೆ ಅವಾರ್ಡ್ಸ್ ರಿವಾರ್ಡ್ಸ್ ಎಲ್ಲ ಬಂದಿರುತ್ತೆ ಒಳ್ಳೆ ರೀತಿಯಲ್ಲಿ ಇವರಿಗೆ ಸ್ಥಾನಮಾನವನ್ನು ಗಳಿಸಿರ್ತಾರೆ ಅಂತ ಹೇಳ್ಬೋದು ಬುಧನಿಗೆ ಶನಿ ಮತ್ತು ಸೂರ್ಯರ ಸಂಬಂಧ ಶುಕ್ರ ಪಂಚಮದಲ್ಲಿ ಗುರು ಇನ್ನೊಬ್ಬ ಗುರುವನ್ನು ನೋಡುವ ಕಾರಣ ಇವರಿಗೆ ಆಸ್ಟ್ರಾಲಜಿಯಲ್ಲಿ ಕೂಡ ಒಳ್ಳೆ ರೀತಿಯ ಒಂದು ಇದು ಕಂಟ್ರೋಲ್ ಇದೆ ಅಂತ ಹೇಳ್ಬೋದು ಅಂದರೆ ಹೀಗೆ ಒಂದೊಂದು ಜಾತಕವನ್ನು ತೆಗೆದುಕೊಂಡು ನೀವು ಹೇಳಿದರೆ ನಿಮಗೆ ಏನು ಬೇಕಾದ್ರೂ ಪ್ರೊಡಿಕ್ಷನ್ ಕೊಡಲಿಕ್ಕೆ ಸಾಧ್ಯತೆ ಉಂಟು ಆಯಿತಾ ಈ ಯಾವುದೇ ಒಂದು ಜಾತಕ ತಗೊಂಡ್ರು ಕೂಡ ನೀವು ಇಲ್ಲಿಗ ಈಗ ನಾನು ಓಪನ್ ಮಾಡಿ ಈಗ ನೋಡಿ ಇಲ್ಲಿ ಈಗ ನಾನು ಓಪನ್ ಮಾಡ್ತೇನೆ ಪಂಚಮದಲ್ಲಿ ಯಾರು ಪಂಚಮದ ಸೂರ್ಯ ನೋಡಿ ಮೇಷಲಗ್ನ ಪಂಚಮದ ಸೂರ್ಯ ಯಾರ ಜೊತೆಗೆ ಶುಕ್ರ ಕುಜ ಜೊತೆಗಿದ್ದಾರೆ ಸೂರ್ಯ ಲಾಭದಲ್ಲಿ ಅದು ಬೇಡ ನಮಗೆ ಪಂಚಮದ ಸೂರ್ಯ ಏನು ಒಂದು ಎರಡು ಮೂರು ನಾಲ್ಕು ಐದು ಅಂದರೆ ಇವರಿಗೆ ಆಫೀಸ್ ಬಾಸ್ ಇವರಿಗೆ ಫೇವರ್ ಮಾಡ್ತಾರೆ ಅಂತ ಹೇಳ್ಬೋದು ಆಯಿತಾ ಒಂದು ರೀತಿಯಲ್ಲಿ ಇವರ ಬಾಂಧವ್ಯ ಕೂಡ ಒಳ್ಳೆ ರೀತಿಯಲ್ಲಿ ಚೆನ್ನಾಗಿರ್ತದೆ ಸೆವೆಂತ್ ಲಾರ್ಡ್ ಯಾರು ಶುಕ್ರ ಪಂಚಮಾಧಿಪತಿ ಯಾರು ಸೂರ್ಯ ಸೂರ್ಯನಿಗೂ ಶುಕ್ರನಿಗೂ ಸಂಬಂಧ ಇದೆ ಅಂದರೆ ಏನಾಯಿತು ಇವರ ಬಾಂಧವ್ಯ ಅನ್ಯೋನ್ಯವಾಗಿರುತ್ತೆ ಲವ್ ಆ್ಯಂಡ್ ರೊಮ್ಯಾನ್ಸ್ ಚೆನ್ನಾಗಿರ್ತದೆ ಅಂತ ಹೇಳ್ಬೋದು ಆಯಿತಾ ಸೊ ಅದೇ ರೀತಿಯಲ್ಲಿ ಇನ್ನೊಂದು ಜಾತಕವನ್ನು ತೆಗೆದುಕೊಂಡ್ರೆ ನೋಡಿ ಇಲ್ಲಿ ಪಂಚಮಾಧಿಪತಿ ಯಾರು ಪಂಚಮಾಧಿಪತಿಯಲ್ಲಿ ಒಂದು ಎರಡು ಮೂರು ನಾಲ್ಕು ಇದು ಕುಂಭ ಶನಿ ಶನಿಯಲ್ಲಿದ್ದಾನೆ ಶನಿ ದಶಮದಲ್ಲಿದ್ದಾನೆ ನೋಡಿ ಪಂಚಮಾಧಿಪತಿಯಾದ ಶನಿ ದಶಮದಲ್ಲಿದ್ದಾನೆ ಅಂದರೆ ಕರ್ಮದಲ್ಲಿ ಇವರಿಗೆ ಸಾಕಷ್ಟು ಈ ಕೆಳ ನೌಕರರೆಲ್ಲ ಸಂಪ ಇದು ಸಹಾಯವನ್ನು ಮಾಡಿ ಯಾರು ಸೂರ್ಯ ಲಾಭದಲ್ಲಿದ್ದಾನೆ ನಾವೀಗ ಪಂಚಮ ಮಾತ್ರ ನೋಡ್ತಾ ಇದ್ದೇವೆ ಪಂಚಮಸ್ಥಾನ ಶನಿ ಶನಿಯಾದ್ದರಿಂದ ಕಠಿಣವಾದ ಕೆಲಸವನ್ನು ಮಾಡಿದರೆ ಮಾತ್ರ ಇವರಿಗೆ ಇಷ್ಟ ಅರ್ಥ ಸಿದ್ಧಿರಸ್ತು ಒಂದು ವೇಳೆ ಇನ್ನೊಂದು ಪ ಇದರಲ್ಲಿ ನೋಡಿದರೆ ಇವರದ್ದು ವೃಶ್ಚಿಕ ಪಂಚಮಾಧಿಪತಿ ಗುರು ನೋಡಿ ಆದರೆ ಗುರು ಇವರಿಗೆ ವಕ್ರಿಯಾಗಿ ನಾಲ್ಕನೇ ಮನೆಯಲ್ಲಿದ್ದಾನೆ ಆದ್ದರಿಂದ ಇವರಿಗೆ ಮಕ್ಕಳಾಯಿತು ಓಕೆ ಸೊ ಮಕ್ಕಳು ಹೇಗಾಯಿತು ಪಂಚಮದಲ್ಲಿ ಗುರುವಿಂದ ಗಂಡು ಮಗು ಶುಕ್ರ ನೋಡೋದರಿಂದ ಹೆಣ್ಣು ಮಗು ಅಂತ ಹೇಳ್ಬೋದು ಸೊ ಒಂದು ಗಂಡು ಒಂದು ಹೆಣ್ಣು ಆಗಿರಬೇಕು ಇವರಿಗೆ ಆಯಿತಾ ಸೊ ಈ ರೀತಿಯಾಗಿ ನೀವು ಒಬ್ಬೊಬ್ಬರಿಗೆ ಪಂಚಮಾಧಿಪತಿಯ ಬಗ್ಗೆ ತಿಳಿಯಪಡಿಸಬೇಕಾಗತ್ತೆ ಆಯಿತಾ ಇವರಿಗೆ ಫಾದರ್ ಬಗ್ಗೆ ಹೇಗಿದೆ ಫಾದರ್ ಶನಿ ಮೂರನೇ ಮನೆ ಶನಿ ಫಾದರ್ ಶನಿ ಅಷ್ಟಮದಲ್ಲಿದ್ದಾರೆ ಓಕೆ ಮದರಿಂದಲ ಯಾರು ನೋಡಿ ಫಾದರ್ ಶನಿ ಶನಿಯ ಎದುರುಗಡೆ ಮದರಿಂದ ಮೂನ್ ಮೂನ್ ಯಾರ ಜೊತೆಗಿದ್ದಾರೆ ಚಂದ್ರ ಮತ್ತು ಕೇತು ಜೊತೆಗಿದ್ದಾರೆ ಅಂದರೆ ಇವರ ಮದರಿಂದ ಡೈರೆಕ್ಟ್ ಕಂಟ್ರೋಲ್ ಅಳಿಯನ್ನು ಮಾಡ್ತಾರೆ ಅಂತ ಹೇಳ್ಬೋದು ನೋಡಿ ಮೂನ್ ಡೈರೆಕ್ಟಾಗಿ ಇಲ್ಲಿರೋದ್ರಿಂದ ಸೊ ಈ ರೀತಿಯಾಗಿ ನೀವು ಹೇಳಬೇಕಾಗ್ತದೆ ಆಯಿತಾ ಇಷ್ಟನ್ನು ಹೇಳಿ ನಾನು ಇಲ್ಲಿಗೆ ನಿಲ್ಲಿಸ್ತೇನೆ ನನ್ನ ಮೊಬೈಲ್ ಸಂಖ್ಯೆ ನೈನ್ ಫೋರ್ ಏಯ್ಟ್ ಒನ್ ಒನ್ ಫೈವ್ ಸಿಕ್ಸ್ ಫೈವ್ ಫೋರ್ ದಯವಿಟ್ಟು ವೀಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಇಲ್ಲಿಗೆ ಮುಗಿಸ್ತೇನೆ ನಮಸ್ಕಾರ